ಎಸ್ಎಸ್ಎಲ್ಸಿ ನಂತರ ಮಕ್ಕಳನ್ನು ಯಾವ ಕೋರ್ಸ್ಗೆ ಸೇರಿಸಬೇಕು ಎನ್ನುವ ಗೊಂದಲ ಪೋಷಕರಲ್ಲಿ. ಅದೇ ರೀತಿಯಲ್ಲಿ ಯಾವ ಕೋರ್ಸ್ ತೆಗೆದುಕೊಂಡರೆ ಮುಂದಿನ ಭವಿಷ್ಯ ಉಜ್ವಲವಾಗಲಿದೆ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಚಿಂತೆ. ಈ ಎಲ್ಲಾ ಗೊಂದಲಗಳಿಗೆ ಭಾನುವಾರ ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಗಣ್ಯರು ಮಾಹಿತಿಯನ್ನು ನೀಡುವ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಮನದಲ್ಲಿ ಇರುವ ವಿವಿಧ ಕೋರ್ಸ್ಗಳ ಸಂಶಯವನ್ನು ನಿವಾರಿಸಿದರು. ಜೊತೆಗೆ ಪಿಯುಸಿಯ ನಂತರದ ಶೈಕ್ಷಣಿಕ ಅವಕಾಶಗಳು ಮತ್ತು ಸಿಇಟಿ ನೀಟ್ ಕೋರ್ಸ್ಗಳ ಪ್ರಾಮುಖ್ಯತೆ ಬಗ್ಗೆ ಡಾಕ್ಟರ್ ಗೋವಿಂದರಾಜ್ ಪಿ ವೆಲ್ಲೂರ ಇನ್ಸ್ಟಿಟ್ಯೂಟ್, ಡಾಕ್ಟರ್ ರಾಕೇಶ್ ಎಚ್ ಓಡಿ ಎನೋಪೋಯ ಪಿಯು ಕಾಲೇಜ್, ಡಾಕ್ಟರ್ ಪ್ರಶಾಂತ್ ರಾವ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಪ್ರಕಾಶ್ ಎಚ್ ಕೆ ಸಿಇಟಿ ನೀಟ್ ಕೋಚಿಂಗ್ ಇವರುಗಳು ಮಾತನಾಡಿ, ಪ್ರಸಕ್ತ ಸನ್ನಿವೇಶದಲ್ಲಿ ಸಿಇಟಿ ಹಾಗೂ ನೀಟ್ನ ಆದ್ಯತೆ, ಅದರಲ್ಲೂ ಆಫ್ಲೈನ್ ತರಗತಿಗಳ ಪ್ರಾಮುಖ್ಯತೆಯನ್ನು ಮತ್ತು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಯುಗದಲ್ಲಿ ಶ್ರದ್ಧೆಯಿಂದ ಅವಿರತ ಶ್ರಮದಿಂದ ಗುರಿ ಸಾಧನೆ ಮಾಡಬೇಕು ಎಂದು ಮಾರ್ಗದರ್ಶನವನ್ನು ನೀಡಿದರು ಹಾಗೂ ಸಂಪೂರ್ಣವಾಗಿ ಎಲ್ಲಾ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ವೇದಿಕೆಯಲ್ಲಿ ವಿವೇಕಾನಂದ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎನ್ಎನ್ ಶಂಭಲಿಂಗಪ್ಪ ಇದ್ದರು. ಕಾಲೇಜ್ ಪ್ರಾಂಶುಪಾಲರಾದ ಕ್ಲಾರಾ ರೇಷ್ಮಾ ಎಲ್ಲರನ್ನು ಸ್ವಾಗತಿಸಿದರು. ಉಪನ್ಯಾಸಕಿ ನಮಿತಾ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಮತ್ತು ಉಪನ್ಯಾಸಕಿ ಸೌಮ್ಯಶ್ರೀ ವಂದಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಕಾಲೇಜ್ ಉಪನ್ಯಾಸಕರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.